ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೀರಿನ ಮರುಬಳಕೆಯ ವಿಷಯದಲ್ಲಿ ಭೂವಿಜ್ಞಾನಿಯಾಗಿರುವ ನಾಗಲಿಂಗ ಸ್ವಾಮಿ ಅವರ ಮಾತುಗಳನ್ನ ಕೇಳೋಣ. ಈ ರೇಡಿಯೋ ಸಾರಂಗ 107.8 FM. ನಾನು ಮಾತಾಡ್ತಿರೋದು ನಾಗಲಿಂಗ ಸ್ವಾಮಿ ವಿಶ್ವಬ್ರಹ್ಮಣ ಅಂತ. ನಾನು ಭೂವಿಜ್ಞಾನಿಯಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ವಿಷಯ ಏನಂತಂದರೆ ಅಂತರ್ಜಲ. ಅಂತರ್ಜಲ ಬಗ್ಗೆ ಮಾತಾಡುವ, ಅದರ ನಂತರ ನಾವೇನು ಮಾತಾಡೋದಂದರೆ ಹೇಗೆ ಮರುಬಳಕೆ ಮತ್ತು ಅದನ್ನು ಹೇಗೆ ನಾವು ಅಂತರ್ಜಲವನ್ನು ಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ಹೇಗೆ ರೀಚಾರ್ಜ್ ಮಾಡಬೇಕು, ಪ್ರತಿಯೊಂದು ಇದರ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಮೊದಲು ನಾವು ಅಂತರ್ಜಲ ವರ್ಷದಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಂತರ್ಜಲ ಮಟ್ಟ ತುಂಬ ಡಿಪ್ಲಿಷನ್ ಆಗ್ತಾ ಇದೆ. ಯಾಕಂತಂದರೆ ನಮ್ಮ ಒಂದು ಎಕ್ಸ್ಟ್ರಾಕ್ಷನ್ ಆಫ್ ಗ್ರೌಂಡ್ ವಾಟರ್ ಏನಿದೆ, ನಾವು ಅದನ್ನು ತೆಗೆಯೋ ರೀತಿ ಏನಿದೆ ಅಂತರ್ಜಲವನ್ನು, ಅದು ಇನ್ಕ್ರೀಸಸ್ ಆಗ್ತಾ ಇದೆ. ಇನ್ಕ್ರೀಸಸ್ ಯಾಕೆ ಆಗ್ತಾ ಇದೆ ಅಂತಂದರೆ ಅದು ಒಂದು ಪಾಪ್ಯುಲೇಷನ್ ಕೂಡ ರೀಸನ್ ಇರ್ಬೋದು, ಮತ್ತು ನಾವು ಗ್ರಾಮೀಣ ಭಾಗದಲ್ಲಿ ಹೋದರೆ ಅಲ್ಲಿ ಕೂಡ ಹ್ಯಾಬಿಟೇಷನ್ ವೈಸ್ ಪ್ರತಿಯೊಂದು ಎಲ್ಲ ಹೋದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ನೀಡ್ ಇದೆ, ಅಂತರ್ಜಲ ಬೇಕಾಗಿರೋ ಕಾರಣ ಅಂತರ್ಜಲ ಮಟ್ಟ ಕೆಳಗೆ ಹೋಗ್ತಾ ಇದೆ. ಈ ಅಂತರ್ಜಲ ಮಟ್ಟ ಕೆಳಗೆ ಹೋಗಲಿಕ್ಕೆ ಕಾರಣ ಏನಂತಂದರೆ ಕೊಳವೆ ಬಾವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೊಳವೆ ಬಾವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು ಕೊಳವೆ ಬಾವಿಗಳಿಂದ ತೆಗೆಯುವಂಥ ನೀರೇನಾಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಆ ಕೊಳವೆ ಬಾವಿಗಳನ್ನು ತೆಗಿಲಿಕ್ಕೆ ನೋಡ್ತಿದ್ದಾರೆ, ವಿನಃ ಅದನ್ನು ಹೇಗೆ ನಾವು ರೀಚಾರ್ಜ್ ಅಂದರೆ ಅಂತರ್ಜಲವನ್ನು ನಾವು ಹೇಗೆ ಅದನ್ನು ಮಳೆ ನೀರಿನಿಂದ ಅಂತ ಒಂದು ಇನ್ಕ್ರೀಸ್ ಮಾಡಬೇಕು, ಅಂತರ್ಜಲ ಮಟ್ಟವನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಅದ್ರ ಬಗ್ಗೆ ಯಾರೂ ಅವೇರ್ನೆಸ್ ಇಲ್ಲ. ಸೊ ನಾನು ಈ ಅವೇರ್ನೆಸ್ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಬಿಫೋರ್ ಈ ಒಂದು ಅಂತರ್ಜಲ ಮಟ್ಟದ ಬಗ್ಗೆ ಮಾತಾಡುವ ಮುಂಚೆ ಕನ್ಸರ್ವೇಷನ್ ಆಫ್ ದ ವಾಟರ್ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಕನ್ಸರ್ವೇಷನ್ ಆಫ್ ವಾಟರ್ ಅಂದರೆ ನೀರನ್ನು ನಾವು ಹೇಗೆ ಬಳಕೆ ಮಾಡಬೇಕು, ಹೇಗೆ ನಾವು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಕನ್ಸರ್ವೇಷನ್ ಆಫ್ ವಾಟರಲ್ಲಿ ನಾವು ಹೋದರೆ ನಾವು ಎರಡು ಥರನಾಗಿ ಯೂಸನ್ನು ಮಾಡ್ಬೋದು. ಒಂದು ಸಿಸ್ಟಮ್ ಯೂಸರ್ಸ್ ಅಂತಂದು ಹೋಗ್ಬೋದು, ಇನ್ನೊಂದು ಸಿಸ್ಟಮ್ ಆಪರೇಟರ್ಸ್ ಅಂತ ನಾವು ಡಿವೈಡ್ ಮಾಡ್ತೇವೆ. ಸಿಸ್ಟಮ್ ಯೂಸರ್ಸಲ್ಲಿ ಏನಿರುತ್ತಂದರೆ ಯೂಶ್ವಲಿ ಸಿಸ್ಟಮ್ ಯೂಸರ್ಸಲ್ಲಿ ಮನೆಗಳು ಯೂಸ್ ಮಾಡುವಂಥದ್ದು, ಇಂಡಸ್ಟ್ರಿಗಳು ಯೂಸ್ ಮಾಡುವಂಥದ್ದು, ಹಾಗೆ ನಮ್ಮ ದೇಶದ ಬೆನ್ನೆಲುಬುಗಳಾದ ರೈತರು ಯೂಸ್ ಮಾಡುವಂಥದ್ದು. ಇದು ಸಿಸ್ಟಮ್ ಯೂಸರ್ಸ್ ಆಯಿತು. ಈಗ ಸಿಸ್ಟಮ್ ಆಪರೇಟರ್ಸಲ್ಲಿ ಮುನ್ಸಿಪಾಲ್ಟೀಸ್ ಅಂತ ಬರ್ತದೆ, ಸ್ಟೇಟ್ ಗೌರ್ಮೆಂಟ್ಸ್ ಅಂತ ಬರ್ತದೆ, ಆ್ಯಂಡ್ ಲೋಕಲ್ ಗೌರ್ಮೆಂಟ್ಸ್, ಅಲ್ಲಿ ಯಾವುದು ಲೋಕಲ್ ಗೌರ್ಮೆಂಟ್ಸ್ ಇರ್ತದೆ ಮತ್ತು ಗ್ರೌಂಡ್ ವಾಟರ್ ರಿಲೇಟೆಡ್ ಗೌರ್ಮೆಂಟ್ಸ್ ಇರ್ತದೆ, ಬೇರೆ ಬೇರೆ ಇದೆಲ್ಲ ಏನಾಗುತ್ತೆ ಸಿಸ್ಟಮ್ ಆಪರೇಟರ್ಸ್ ಇವೆಲ್ಲ. ಸೊ ಈ ಸಿಸ್ಟಮ್ ಆಪರೇಟರ್ಸಲ್ಲಿ ಮತ್ತು ಸಿಸ್ಟಮ್ ಯೂಸರ್ಸಲ್ಲಿ ಮೇನ್ ಇರಬೇಕಾಗಿದ್ದು ಯಾವುದಂತಂದರೆ ಹೇಗೆ ನಾವು ಈ ಒಂದು ನೀರನ್ನು ಸೇವ್ ಮಾಡ್ಕೋಬೇಕು ಅನ್ನೋದು, ಅಂದರೆ ಹೌ ಟು ದ ಎಫಿಷಿಯನ್ಸಿ ಪ್ರಾಕ್ಟೀಸಸ್ ಇಂಪಾರ್ಟೆಂಟ್, ಇದನ್ನು ಸೇವ್ ಮಾಡೋ ರೀತಿ ಇಂಪಾರ್ಟೆಂಟ್, ಯೂಸ್ ಮಾಡೋ ರೀತಿ ನಮಗೆ ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಮಾಡ್ಬೋದು, ಈವನ್ ಸಿಸ್ಟಮ್ ಯೂಸರ್ಸ್ ಕೂಡ ಯೂಸ್ ಮಾಡ್ಬೋದು, ಸಿಸ್ಟಮ್ ಆಪರೇಟರ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ವಿಷಯ ಏನಂತಂದರೆ ಎಫಿಷಿಯನ್ಸಿ ಪ್ರಾಕ್ಟೀಸಸ್ ಇಂಪಾರ್ಟೆಂಟ್, ಅಂದರೆ ಆ ನೀರನ್ನು ಹೇಗೆ ಮಿತವಾಗಿ ಬಳಸಬೇಕು, ಯಾವ ಥರ ಯೂಸ್ ಮಾಡಬೇಕು, ಪ್ರತಿಯೊಂದು ನಾವು ಹೀಗೆ ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಬಳಸಬೇಕು, ವೇಸ್ಟ್ ಮಾಡಲಾರ್ದೆ ಹೇಗೆ ಯೂಸ್ ಮಾಡಬೇಕು, ಇದು ಪ್ರತಿಯೊಂದು ಕಲಿತ್ರೆ ಡೆಫಿನೆಟ್ಲಿ ನಮಗೆ ಫ್ಯೂಚರಲ್ಲಿ ಯಾವುದು ತೊಂದರೆಗಳು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಎಫಿಷಿಯನ್ಸ್ ಪ್ರಾಕ್ಟೀಸಸ್ ಬಗ್ಗೆ ಹೇಳಿದೆ. ಎಫಿಷಿಯನ್ಸ್ ಪ್ರಾಕ್ಟೀಸಸ್ಸಲ್ಲಿ ನಮಗೆ ಎರಡು ತರನಾಗಿ ನೋಡ್ಬೋದು. ಒಂದು ಯಾವುದಂತಂದರೆ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ಇಂಜಿನಿಯರಿಂಗ್ ಪ್ರಾಕ್ಟೀಸಸ್, ನಿಮಗೆ ಬಹುಶಃ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಅಂದರೆ ನಾನು ಹೇಳ್ತೇನೆ ಕ್ಲಿಯರ್ ಆಗಿ. ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ಸಲ್ಲಿ ಏನೇನು ಬರ್ತದೆ ಅಂದರೆ ನಿಮಗೆ ಪ್ಲಂಬಿಂಗ್ ಅಂತ ಬರ್ತದೆ. ಪ್ಲಂಬಿಂಗ್ ಅಂತ ಅಂದರೆ ಏನು ಅಂತಂದರೆ ಯೂಶ್ವಲಿ ನಾವೀಗ ಮನೆ ಕಟ್ತೇವೆ, ಮನೆ ಕಟ್ಟಾದಮೇಲೆ ಏನು ಮಾಡ್ತೇವೆ ಅಂದರೆ ಗಾರ್ಡನಿಂಗ್ ಅಂತ ಒಂದು ಸ್ವಲ್ಪ ಜಾಗನ ಬಿಡ್ತೇವೆ. ಆ ಜಾಗ ಓಕೆ, ಗಾರ್ಡನ್ನು ಮಾಡ್ತೇವೆ, ಮನೆ ಮಾಡ್ತೇವೆ, ಇವನ್ ಒಂದು ಬೋರ್ವೆಲ್ ಕೂಡ ಮಾಡ್ತೇವೆ. ಯಾಕಂದರೆ ಮನೆ ಕಟ್ಟಲಿಕ್ಕೆ ಬೋರ್ವೆಲ್ ಅವಶ್ಯಕತೆ ಇದ್ದೇ ಇದೆ, ನೀರಿನ ಅವಶ್ಯಕತೆ ಇದ್ದೇ ಇದೆ. ಸೊ ಇದೆಲ್ಲ ಮಾಡೋ ಬದಲು ಇದೆಲ್ಲ ಮಾಡಿದ್ದೇವೆ, ಇದೆಲ್ಲ ಯಾಕೆ ಮಾಡ್ತೇವೆ ಅಂದರೆ ಒಂದು ಮನೆ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಯೂಸ್ ಮಾಡಲಿಕ್ಕೆ ಒಂದು ಬೋರ್ವೆಲ್ ಬೇಕು, ಹಾಗೆ ಪ್ರತಿಯೊಂದು ನಾವು ಸೋರ್ಸ್ ಏನೇನು ನೀಡಿದೆ ಅದನ್ನು ಪ್ರತಿಯೊಂದು ಬಳಕೆ ಮಾಡ್ತೇವೆ ಮತ್ತು ಅಷ್ಟೇ ನಿರ್ಮಿಸ್ತೇವೆ. ಬಟ್ ನಾವು ಇದೆಲ್ಲ ಮಾಡೋ ಕಾರ್ಯದಲ್ಲಿ ಏನು ಮಾಡ್ತೇವೆ ಅಂದರೆ ಒಂದನ್ನು ಮರ್ತು ಬಿಡ್ತೇವೆ, ಹೇಗೆ ನಾವು ನೀರನ್ನು ಯೂಸ್ ಮಾಡಬೇಕು,
ಹೇಗೆ ಮಿತ ಬಳಕೆಯಿಂದ ಯೂಸ್ ಮಾಡಬೇಕು, ಇಲ್ಲ ಹೇಗೆ ಇರೋ ನೀರನ್ನೇ ಬಳಸಿದ್ದ ನೀರನ್ನೇ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ಯಾವ ಜನಗಳಿಗೆ ಇರ್ತದೆ ಅವೇರ್ನೆಸ್, ಬಟ್ ಏನಾಗುತ್ತೆ ಅಂದ್ರೆ ಮಾಡ್ಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಗೋದಿಲ್ಲ. ಸೊ ಮಾಡ್ಬೋದು, ಪ್ರತಿಯೊಬ್ಬರು ಮಾಡ್ಬೋದು, ಇದನ್ನ ಅರ್ಬನ್ ಏರಿಯಾದಲ್ಲಿ ಮಾಡ್ಬೋದು, ರೂರಲ್ ಏರಿಯಾದಲ್ಲಿ ಮಾಡ್ಬೋದು, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ಇದೆ. ಅರ್ಬನ್ ಅಲ್ಲಿ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಇರೋ ಕಾರಣ, ಇಲ್ಲ ಸಣ್ಣ ಸಣ್ಣ ಜಾಗಗಳಿರೋ ಕಾರಣ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ನಾವು ಹಳ್ಳಿಗಳಲ್ಲಿ ಆ ತರದ ಪ್ರದೇಶಗಳಲ್ಲಿ ಹೋದ್ರೆ ನಮಗೆ ಸಾಕಷ್ಟು ಜಾಗ ಇದೆ. ಮತ್ತೆ ಹಳ್ಳಿಗಳಲ್ಲಿ ಹೋದ್ರೆ ನೀವು ಒಂದು ಯುನಿಟಿಯನ್ನು ಮಾಡಿ, ಯುನಿಟಿಯಿಂದ ನಾವು ಏನ್ ಬೇಕಾದರೂ ಅಚೀವ್ ಮಾಡ್ಬೋದು ನಿಜ. ಯಾಕಂತಂದ್ರೆ ಎಲ್ಲ ಜನಗಳಿಗೂ ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಕ್ಲಿಯರ್ ಆಗಿ ಅವ್ರಿಗೆ ವಿವರಣೆ ಕೊಟ್ಟರೆ, ಎಷ್ಟು ನಮಗೆ ಯೂಸ್ ಇದೆ, ಎಷ್ಟೆಲ್ಲ ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ತದೆ ಅಂತ ನೀವು, ಹಳ್ಳಿ ಜನರುಗಳು ಹೆಲ್ಪ್ ಮಾಡಲಿಕ್ಕೆ ಡೆಫಿನೆಟ್ಲಿ ಮುಂದೆ ಬರ್ತಾರೆ. ಸೊ ಅದಕ್ಕೆ ಈಗ ನಾನು ನಿಮ್ಗೆ ಹೇಳಿದೆ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಬಗ್ಗೆ ಅಂದೆ, ಪ್ಲಂಬಿಂಗ್ ಅಂತ ಹೇಳಿದೆ. ಪ್ಲಂಬಿಂಗ್ ಇದು ಎಲ್ಲರೂ ಕೇಳಿರುವಂತಹ ಶಬ್ದವೇ. ಪ್ಲಂಬಿಂಗ್ ಅಲ್ಲಿ ಓಕೆ, ಎಲ್ಲರೂ ಪ್ಲಂಬಿಂಗ್ ಮಾಡಿಸ್ತಾರೆ, ಅದು ಮನೆ ಕಟ್ಟಬೇಕಾದ್ರೆ ಎಲ್ಲ ಇದ್ದೇ ಇರ್ತದೆ. ಬಟ್ ಪ್ಲಂಬಿಂಗ್ ಅಲ್ಲಿ ಏನು ಗೊತ್ತಾ, ನಾನು ಹೇಳ್ತಿರೋದು ಇಲ್ಲಿ ಮಿತ ಬಳಕೆಯಲ್ಲಿ ನಾವು ಯೂಶ್ವಲಿ ನೀವು ಟ್ಯಾಪ್ ಮಾಡ್ತೀರಾ, ಸಿಂಕ್ ಅಂದರೆ ಬಾತಿಂಗ್ ಸಿಂಕ್ ಅಂತ ಮಾಡ್ತೀರಾ, ಪ್ರತಿಯೊಂದು ಮಾಡ್ತೀರಾ, ಶವರ್ ಅಂತ ಮಾಡಿಸ್ತೀರಾ. ಸೊ ಇದಕ್ಕೆ ನೀವು ಏನು ಮಾಡಬೇಕಂತಂದರೆ, ನಮಗೆ ಇಲ್ಲಿ ದ ಫ್ಲೋ ಇದೆ ಅಲ್ವಾ, ನೀರಿನ ಫ್ಲೋ ಇದೆ ಅಲ್ಲ, ಆ ನೀರಿನ ಫ್ಲೋ ಏನಾಗಬೇಕಂತಂದರೆ ಲೋ ಫ್ಲೋ ಫ್ಲಷಿಂಗ್ ಅಂತ ನಾವು ಹೇಳ್ತೇವೆ. ಲೋ ಫ್ಲೋ ಪ್ಲಂಬಿಂಗ್ ಫಿಕ್ಸರ್ ಅಂತ ಹೇಳ್ತೇವೆ. ಲೋ ಫ್ಲೋ ಪ್ಲಂಬಿಂಗ್ ಫಿಕ್ಸರ್ ಅಂತಂದು, ಲೋ ಫ್ಲೋ ಪ್ಲಂಬಿಂಗ್ ಫಿಕ್ಸರ್ ಅಂತಂದರೆ ಟ್ಯಾಪಿಗೆ ಆಯಿತು, ಶವರ್ಗೆ ಆಯಿತು, ನಾವು ಯಾವ ಥರನಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಈಗ ನಾವು ಹೊರಗಡೆ ನೀವೆಲ್ಲ ನೋಡಿರ್ತೀರ, ನೋಡಲಿಕ್ಕೆ ಮಾತ್ರ ನೀರು ತುಂಬ ಬರ್ತಾ ಇದೆ ಅಂತ ಕಾಣಿಸ್ತದೆ, ಬಟ್ ಅದರಲ್ಲಿ ನಾವು ಯೂಸ್ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಮಾತ್ರ. ಹಾಗೆ ಈಗ ಪ್ರತಿಯೊಂದು ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ಹೋಟೆಲ್ಗಾದರೂ ಹೋಗ್ಬೋದು, ಇಲ್ಲ ಯಾವುದಾದ್ರೂ ಒಂದು ಸರ್ಕಾರಿ ಕ್ಷೇತ್ರಗಳೆಲ್ಲ ಹೋದ್ರಾಗ್ಬೋದು, ಈ ಥರನಾದ ಯೂಸ್ ಮಾಡಿರ್ತಾರೆ. ಯಾಕಂತಂದರೆ ನೋಡಲಿಕ್ಕೆ ಅದು ನೀರು ತುಂಬ ಬರ್ತಾ ಇದೆ ಅನ್ನಿಸ್ಬೋದು ನಿಮಗೆ, ಬಟ್ ಅದು ಮಿತವೇ ಇರೋದು, ಅದು ಪ್ಲಂಬಿಂಗ್ ವರ್ಕ್. ಅಲ್ಲಿ ವರ್ಕ್ ಏನಾಗಿದೆ ಅಂದರೆ ಪ್ಲಂಬಿಂಗ್ ವರ್ಕ್ ಆಗಿದೆ, ಆ ಪ್ಲಂಬಿಂಗ್ ವರ್ಕಲ್ಲಿ ನೀವು ಮಿತಭಯ ಮಾಡ್ಬೋದು. ಯಾಕೆ ಪ್ಲಂಬಿಂಗ್ ನಾ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂದರೆ, ನೀವು ಇದರಿಂದನೇ ನೀವು ನಿಜ ನಿಮ್ಮ ವಾಟ್ರನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟು ನಿಮಗೆ ಪ್ಲಂಬಿಂಗಿಗೆ ಇದಾದರೆ ನೆಕ್ಸ್ಟ್ ನಿಮಗೆ ಮೇನ್ ಇಂಪಾರ್ಟೆಂಟ್ ಗ್ರೇ ವಾಟರ್. ಗ್ರೇ ವಾಟರ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು, ಗೊತ್ತಿಲ್ಲ ಅಂದರೂ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಗ್ರೇ ವಾಟರ್ ಅಂತಂದರೆ ಯೂಶ್ವಲಿ ಇಟ್ಸ್ ಎ ವೇಸ್ಟೇಜ್ ವಾಟರ್ ಅಂತ ನಾವು ಹೇಳ್ತೇವೆ. ಇದು ವೇಸ್ಟೇಜ್ ವಾಟರ್ ಎಲ್ಲಿಂದ ಬರ್ತದೆ, ಈ ವೇಸ್ಟೇಜ್ ವಾಟರ್ ನಾವು ಮನೆಯಲ್ಲೇ ಮಾಡೋ ವೇಸ್ಟೇಜ್ ಆಗಿರೋಂಥ ವಾಟರ್ ಯಾವ ಯಾವ ಸೋರ್ಸಸ್ ಅಂತಂದರೆ, ಮೇನು ದ ವೇಸ್ಟೇಜ್ ವಾಟರ್ ಆ್ಯಕ್ಚುಲಿ ದ ಸೋರ್ಸಸ್ ಆರ್ ಕಿಚನ್ ಇಂದ ಬರುವಂಥದ್ದಾಗಿರ್ಬೋದು, ನಿಮ್ಮ ಬಾತ್ರೂಮ್ ಇಂದ ಬರುವಂಥದ್ದಾಗಿರ್ಬೋದು, ಇಲ್ಲ ವಾಷಿಂಗ್ ಮಷೀನ್ ಇಂದ ಬರುವಂಥದ್ದಾಗಿರ್ಬೋದು, ಮತ್ತು ನಿಮಗೆ ಪದೇ ಈಗ ಸ್ನಾನ ಮಾಡುವಂಥ ನೀರಾಗಿರ್ಬೋದು, ಇದೆಲ್ಲ ಹೇಗೆ ಅಂತಂದರೆ ವಿ ಕನ್ಸಿಡರ್ ಇಟ್ ಆ್ಯಸ್ ಎ ಗ್ರೇ ವಾಟರ್. ಗ್ರೇ ವಾಟರ್ ಇದನ್ನು ನಾವು ಹೇಗೆ ಅಂತಂದರೆ, ಗ್ರೇ ವಾಟರಲ್ಲಿ ನಾವು ಯೂಶ್ವಲಿ ನೋಡ್ತೇವೆ ಗ್ರೇ ವಾಟರ್ ಇಟ್ಸ್ ನಾಟ್ ಪೋರ್ಟೇಬಲ್ ಫಾರ್ ಡ್ರಿಂಕಿಂಗ್ ವಾಟರ್. ಈವನ್ ಗ್ರೇ ವಾಟರ್ ಕೂಡ ನೀವು ರೀಸೈಕಲ್ ಮಾಡಲಾರ್ದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ ನಾವು ಗ್ರೇ ವಾಟರ್ನ ಡ್ರೈನೇಜಿಗೆ ಬಿಡೋ ಬದಲು ಅದನ್ನು ರೀಸೈಕಲ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕಾಗ್ತದೆ. ಯೂಶ್ವಲಿ ಗ್ರೇ ವಾಟರ್ ಏನಾಗುತ್ತೆ ಅಂದರೆ ಇಟ್ಸ್ ಎ ಕಂಟ್ಯಾಮಿನೇಟೆಡ್ ವಾಟರ್. ಕಂಟ್ಯಾಮಿನೇಟೆಡ್ ವಾಟರಲ್ಲಿ ನಾವು ನೋಡ್ತೇವೆ ಪ್ಯಾಥೋಜನ್ ಅಂತ ಹೇಳ್ಬೋದು. ಪ್ಯಾಥೋಜನ್ ಅಂದರೆ ಇಟ್ಸ್ ಬ್ಯಾಕ್ಟೀರಿಯಾ, ಇಟ್ಸ್ ಅ ವೈರಸ್, ಅದು ಕೆಲವು ಡಿಸೀಸ್ಗಳಿಗೆ ಕಾಸನ್ನು ಮಾಡುವಂಥ ಬ್ಯಾಕ್ಟೀರಿಯಾಸ್ಗಳು. ಸೊ ಈ ಥರದ ಪ್ಯಾಥೋಜನ್ಸ್ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಅದರಲ್ಲಿರೋ ಕಾರಣ ನಾವು ಏನಾಗುತ್ತೆ ಇಟ್ಸ್ ನಾಟ್ ಪೋರ್ಟೇಬಲ್ ವಾಟರ್. ಸೊ ಅದನ್ನು ನಾವು ಬೇರೆ ಪರ್ಪಸ್ಗೆ ಯೂಸ್ ಮಾಡಬೇಕಂತಂದರೆ ನಾವು ಆ ಕ್ವಾಲಿಟಿನ ಚೆಕ್ ಮಾಡಲೇಬೇಕಾಗ್ತದೆ. ಸೊ ಇದನ್ನು ನಾವು ಹೇಗೆ ಮಾಡಬೇಕು ಅಂತಂದರೆ, ಇದಕ್ಕೆ ನಾವು ಟ್ರೀಟ್ಮೆಂಟ್ ಪ್ರೊಸೆಸ್ ಇದೆ. ಯಾವ ಥರ ಟ್ರೀಟ್ಮೆಂಟ್ ಪ್ರೊಸೆಸ್ ಇದೆ ಅಂತಂದರೆ, ಈಗ ವಾಷಿಂಗ್ ಮಷೀನಲ್ಲಿ ನೀವು ಬಟ್ಟೆಯನ್ನು ವಾಶ್ ಮಾಡ್ತೀರಾ, ಆ ನೀರೇನಾಗ್ತದೆ ವಾಷಿಂಗ್ ಮಷೀನಲ್ಲಿ ವಾಶ್ ಮಾಡಿರೋಂಥ ನೀರು ಏನಾಗುತ್ತೆ ಅಂದರೆ ಡ್ರೈನೇಜಿಗೆ ಹೋಗಿಬಿಡ್ತದೆ. ಡ್ರೈನೇಜಿಂದ ಏನಾಗುತ್ತೆ ಅಂದರೆ ಪೊಲ್ಯೂಟೆಡ್ ಆಗ್ತದೆ, ಇಟ್ ಕಾಸಸ್ ಪೊಲ್ಯೂಷನ್, ಕೆಮಿಕಲ್ ಪೊಲ್ಯೂಷನ್ನು ಕಾಸ್ ಮಾಡುವಂಥ ಚಾನ್ಸಸ್ ಕೂಡ ಇರ್ತದೆ. ಇಟ್ಸ್ ಬಿಕಾಸ್ ಆಫ್ ಇನ್ ದ್ಯಾಟ್ ದ ಪ್ರೆಸೆನ್ಸ್ ಆಫ್ ದ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಪ್ಯಾಥೋಜನ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ನೀವು ಗ್ರೇ ವಾಟರ್ನ ಟ್ರೀಟ್ಮೆಂಟ್ ಮಾಡಬೇಕು. ಟ್ರೀಟ್ಮೆಂಟ್ ಮಾಡುವುದರಿಂದ ಏನಾಗುತ್ತೆ ಅಂತಂದರೆ, ಗ್ರೇ ವಾಟರ್ನ ನೀವು ಸಪ್ರೇಟಾಗಿ ಮಾಡ್ಬೋದು. ಯಾಕಂತಂದರೆ ನಿಮಗೆ ಇನ್ನೊಂದು ವಾಟರಲ್ಲಿ ಸಿಗುತ್ತೆ ಮನೆಯಲ್ಲಿ, ಅಂದರೆ ಟಾಯ್ಲೆಟಿಂದ ಬರುವಂಥ ವಾಟರ್ಗೆ ನಾವು ಬ್ಲ್ಯಾಕ್ ವಾಟರ್ ಅಂತ ಹೇಳ್ತೇವೆ. ಆ ಬ್ಲ್ಯಾಕ್ ವಾಟರಲ್ಲಿ ಏನಾಗುತ್ತೆ ಅಂದರೆ ಅದು ಕೂಡ ಇಟ್ಸ್ ಅದರಲ್ಲಿರುವಂಥ ವೈರಸ್ಸು ಈ ನಮ್ಮ ಗ್ರೇ ವಾಟರ್ಕ್ಕಿಂತಲೂ ಡೇಂಜರ್. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಸಪ್ರೇಟ್ ಮಾಡಬೇಕು ಗ್ರೇ ವಾಟರ್ನ ಮತ್ತು ಬ್ಲ್ಯಾಕ್ ವಾಟರ್ನ. ಸೊ ಅದಕ್ಕೆ ನಾವು ಹೇಳ್ತೇವೆ ನಮ್ಮ ಒಂದು ಇದರಲ್ಲಿ, ಗ್ರೇ ವಾಟರ್ ಟ್ರೀಟ್ಮೆಂಟ್ ಈಸ್ ವೆರಿ ಈಸಿ ಕಂಪೇರ್ ಟು ದ ಬ್ಲ್ಯಾಕ್ ವಾಟರ್ ಅಂತ ಹೇಳ್ತೇವೆ. ಯಾಕಂತಂದರೆ ಗ್ರೇ ವಾಟರಲ್ಲಿ ಇರೋ ಕಂಟ್ಯಾಮಿನೇಟೆಡ್ ವೆರಿ ಲೆಸ್, ಮತ್ತು ಅದರಿಂದ ನಾವೇನು ಮಾಡ್ಬೋದು ಗ್ರೇ ವಾಟರ್ನ ನಾವು ತುಂಬ ಈಸಿಯಾಗಿ ಟ್ರೀಟ್ ಮಾಡ್ಬೋದು.
ಬೆಟರ್ ದ್ಯಾನ್ ದ ಬ್ಲ್ಯಾಕ್ ವಾಟರ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಗ್ರೇ ವಾಟರ್, ಸೊ ಯೂಶ್ವಲಿ ನಮಗೆ ಗ್ರೇ ವಾಟ್ರಲ್ಲಿ ಏನಾಗುತ್ತೆ ಅಂತಂದರೆ ಯಾವುದರಿಂದ ಕಿಚನ್ ರೂಮ್ ಇಂತ ಬರ್ಬೋದು ಸಿಂಕ್ಸ್, ಅದರಿಂದ ಏನಿರ್ತದೆ ಅದರಲ್ಲಿ ನಮಗೆ ಫ್ಯಾಟ್ ಇರ್ತದೆ, ಆಯಿಲ್ಸ್ ಇರ್ತದೆ, ಗ್ರೀಸ್ ಅಂತ ಇರ್ತದೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕ್ ಕಂಟೆಂಟ್ಸ್ ಇರ್ತದೆ ಇದರಲ್ಲಿ. ಸೊ ಅದರಿಂದ ಇದನ್ನೇನು ಮಾಡ್ಬೋದು, ನಾವು ಇದನ್ನು ಪ್ರಿಲಿಮಿನರಿ ಟ್ರೀಟ್ಮೆಂಟಲ್ಲಿ ನಾವು ರಿಮೂವ್ ಮಾಡ್ಬೋದು. ಬಟ್ ರಿಮೂವ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಇದನ್ನು ನಾವು ಇಟ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ಇದನ್ನು ಶಾರ್ಟ್ ಟೈಮಲ್ಲಿ ಇಟ್ಕೊಳ್ಳೋ ಆಗಿಲ್ಲ. ಸೊ ಇಟ್ಕೊಂಡ್ರೂ ಕೂಡ ನಾವು ಶಾರ್ಟ್ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು, ಯಾಕಂದರೆ ಸಾಲಿಡ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಕಾರಣ. ಸೊ ಕೆಲವೊಂದು ಪೊಲ್ಯೂಷನನ್ನು ಕಾಸ್ ಮಾಡುವಂಥ ಚಾನ್ಸಸ್ ಕೂಡ ಇರ್ತದೆ. ಸೊ ಆದ್ದರಿಂದ ನಾವೇನು ಮಾಡಬೇಕು, ಬ್ಲ್ಯಾಕ್ ವಾಟರಿಗೆ ಸಪ್ರೇಟಾಗಿ ಪ್ಲಮ್ಮಿಂಗ್ ಮಾಡಬೇಕು ಆ್ಯಂಡ್ ಗ್ರೇ ವಾಟರಿಗೆ ಸಪ್ರೇಟಾಗಿ ಪ್ಲಮ್ಮಿಂಗ್ ಮಾಡಬೇಕು. ಸೊ ಅದಕ್ಕೆ ನಾನು ಪ್ಲಮ್ಮಿಂಗ್ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ, ಇದು ಎಲ್ಲರ ಕಡೆಯಿಂದಲೂ ಆಗುವಂಥದ್ದಲ್ಲ, ಬಟ್ ವಿಷಯ ಏನಂತಂದರೆ ಇದೆಲ್ಲ ನಾವು ಹೇಗೆ ಅಂದರೆ ನೀರು ಎಲ್ಲಿ ನಮಗೆ ಸ್ಕೇರ್ಸಿಟಿ ಅನ್ನೋದು ಎಲ್ಲಿ ಕಡಿಮೆ ಇರ್ತದೆ, ಯಾವ ಪ್ರದೇಶಗಳಲ್ಲಿ ಇರ್ತದೆ. ಸೊ ಆ ಥರದ ಪ್ರದೇಶಗಳಲ್ಲಿ ಈ ಥರ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈ ಬೇಸಿಗೆ ಕಾಲದಲ್ಲಿ ನಾವು ನೀರಿನಿಂದ ಸಮಸ್ಯೆ ಆಗುತ್ತಿರುವುದನ್ನು ನಾವು ತಡಿಬೋದು. ಯಾಕಂದರೆ ರೀಯೂಸ್ ಅಂತಂದರೆ ರೀಯೂಸ್ ಮಾಡಲೇಬೇಕಾಗ್ತದೆ. ರೀಯೂಸಿಂದ ನಿಮಗೆ ಇಷ್ಟೇ ಅಲ್ಲ, ರೀಯೂಸಿಂದ ತುಂಬ ಬೆನಿಫಿಟ್ಸ್ ಇದೆ ರೀಯೂಸ್ ಇನ್ ದ ವಾಟರ್. ಯಾಕಂದರೆ ಎಕ್ಸ್ಪೆಷಲಿ ನೀವು ಇನ್ ಅರ್ಬನ್ ಏರಿಯಾ, ನೀವು ಅರ್ಬನ್ ಏರಿಯಾಕ್ಕೆಲ್ಲ ಹೋದರೆ ಗ್ರೇ ವಾಟ್ರಿಂದ ನೀವು ಹೇಗೆಲ್ಲ ಸ್ಟಿಲ್ ಗ್ರೇ ವಾಟ್ರದಿಂದ ಗಾರ್ಡನ್ಸ್ ಎಲ್ಲ ಮೇಂಟೈನ್ ಮಾಡ್ಬೋದು, ಮತ್ತು ನಿಮ್ಮ ಟಾಯ್ಲೆಟ್ ಫ್ಲಷಿಂಗ್ಸಿಗೆಲ್ಲ ನೀವು ಅದೇ ನೀರನ್ನೇ ಯೂಸ್ ಮಾಡ್ಬೋದು. ಈ ಗ್ರೇ ವಾಟರ್ನ ಟ್ರೀಟ್ಮೆಂಟ್ ಮಾಡೋದು ಅಂದರೆ ಸೀವೇಜ್ ವಾಟರ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ. ಆ ಸೀವೇಜ್ ವಾಟರ್ನ ಟ್ರೀಟ್ಮೆಂಟ್ ಮಾಡಿ ಏನಾಗ್ತದೆ ಅಂದರೆ ಅದು ಬೇರೆ ಪರ್ಪಸ್ ಅಂತಂದರೆ ಗಾರ್ಡನ್ ಮೇಂಟೈನಿಂಗ್ ಆಗ್ಬೋದು. ಯಾಕಂದರೆ ಅದು ಹೈಲಿ ನ್ಯೂಟ್ರಿಯೆಂಟ್ ಇರೋದಕ್ಕೆ ಕಾರಣ ಏನಾಗುತ್ತೆ ಅಂದರೆ ಕೆಲವೊಂದು ಪ್ಲ್ಯಾಂಟ್ಸಿಗೆ ತುಂಬ ಯೂಸ್ಫುಲ್ ಆಗ್ತದೆ, ಮತ್ತು ಗಾರ್ಡನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ಗಾರ್ಡನಿಗೆ ಆಗ್ಬೋದು, ಮತ್ತು ನಿಮ್ಮ ಟಾಯ್ಲೆಟ್ ಫ್ಲಷಿಂಗಿಗೂ ಅದನ್ನು ರೀಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಬೆನಿಫಿಟ್ಸ್ ಫಾರ್ ನಮಗೆ ರೀಸೈಕ್ಲಿಂಗ್ ಫಾರ್ ಗ್ರೇ ವಾಟರ್, ಯಾವುದ್ರಿಂದ ನಾವು ಹೇಗೆ ಬೆನಿಫಿಟ್ಸ್ ಆಗ್ತದೆ ಗ್ರೇ ವಾಟರ್ ಸ್ಪೆಷಲಿ ಅಂತಂದರೆ, ರೆಡ್ಯೂಸ್ ದ ಫ್ರೆಶ್ ವಾಟರ್ ಎಕ್ಸ್ಟ್ರಾಕ್ಷನ್. ಈಗ ನಾವೇನು ಫ್ರೆಶ್ ವಾಟರ್ಗೆ ಬೇಕು ಅಂತ ಬೋರ್ವೆಲ್ಸ್ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಅದು ಕುಡಿಲಿಕ್ಕಾಗಿರ್ಬೋದು, ಅಗ್ರಿಕಲ್ಚರ್ಗೆ ಆಗಿರ್ಬೋದು, ಪ್ರತಿಯೊಂದು ಯಾವುದು ಇಂಡಸ್ಟ್ರಿಯಲ್ ಪರ್ಪಸ್ ಆಗಿರ್ಬೋದು, ಡೊಮೆಸ್ಟಿಕ್ ಪರ್ಪಸ್ ಆಗಿರ್ಬೋದು. ಬಟ್ ವಿಷಯ ಏನಂತಂದರೆ ಡಿಕ್ರೀಸ್ ಆಗ್ತದೆ, ಈ ಫ್ರೆಶ್ ವಾಟರ್ನ ಎಕ್ಸ್ಟ್ರಾಕ್ಷನ್ ಮಾಡುವುದು ಡಿಕ್ರೀಸ್ ಆಗ್ತದೆ. ಯಾವುದರಿಂದ ಅಂತಂದರೆ ನಮ್ಮ ಈ ಗ್ರೇ ವಾಟರ್ ರೀಸೈಕ್ಲಿಂಗ್ ಗ್ರೇ ವಾಟರ್ ಯೂಸ್ ಮಾಡಿದ್ದೆ ನಾನು ಹೇಳ್ತಾ ಇರೋದು ರೀಸೈಕ್ಲಿಂಗ್ ಅಂದರೆ ಅದನ್ನು ನಾವು ರೀಸೈಕ್ಲಿಂಗ್ ಮಾಡಲೇಬೇಕು. ಗ್ರೇ ವಾಟರ್ನ ನಾವು ಡೈರೆಕ್ಟ್ ಯೂಸ್ ಮಾಡಲಿಕ್ಕಿಲ್ಲ, ಯಾಕಂದರೆ ಇಟ್ಸ್ ಹೈಲಿ ಕಂಟ್ಯಾಮಿನೇಟೆಡ್. ಸೊ ಅದ್ರ ಬಿಫೋರ್ ಏನು ಮಾಡಬೇಕಂದ್ರೆ ನಾವು ಟ್ರೀಟ್ಮೆಂಟ್ ಕೊಡಲೇಬೇಕು ಅದಕ್ಕೆ. ಸೊ ನೆಕ್ಸ್ಟ್ ಏನು ಮಾಡ್ತದೆ ಅಂದರೆ ರೆಡ್ಯೂಸ್ ದ ಕೆಮಿಕಲ್ ಪೊಲ್ಯೂಷನ್ ಫ್ರಮ್ ದ ಟ್ರೀಟ್ಮೆಂಟ್. ಏನಾಗುತ್ತೆ ಅಂತಂದರೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಪೊಲ್ಯೂಷನ್, ಸ್ಪೆಷಲಿ ಪೊಲ್ಯೂಷನ್, ಕೆಮಿಕಲ್ ಪೊಲ್ಯೂಷನ್ ಅನ್ನು ತುಂಬ ಕಂಟ್ರೋಲ್ ಮಾಡೋದು, ಇದೊಂದು ಬೆಸ್ಟ್ ಬೆನಿಫಿಟ್ಸ್ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ನಾವು ಮೇನ್ ಇಂಪಾರ್ಟೆಂಟ್ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್. ಗ್ರೌಂಡ್ ವಾಟರ್ ರೀಚಾರ್ಜಿಂಗಲ್ಲಿ ನೀವು ಇದು ತುಂಬ ಹೆಲ್ಪ್ ಆಗ್ತದೆ, ದ ರೀಸೈಕ್ಲಿಂಗ್ ಗ್ರೇ ವಾಟರ್ ಮಾಡೋದ್ರಿಂದ. ಸೊ ಆದ್ದರಿಂದ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಅರ್ಬನ್ ಏರಿಯಾಸ್ಗಳಲ್ಲಿ ಆಗ್ಬೋದು, ಪ್ರತಿಯೊಂದು ಆಗಿರ್ಬೋದು. ಸೊ ನೀವು ಏನು ಮಾಡ್ತೀರಂದರೆ ಪ್ಲೀಸ್ ಟ್ರೈ ಟು ಯೂಸ್ ರೀಸೈಕ್ಲಿಂಗ್ ದಟ್ ಗ್ರೇ ವಾಟರ್. ಹೌದು, ಯಾಕಂತಂದರೆ ನಿಮಗೆ ಈ ರೀಯೂಸ್ ಮಾಡೋದ್ರಿಂದ ನಾ ಈ ಬೆನಿಫಿಟ್ಸ್ ಕೂಡ ಹೇಳಿದ್ದೀನಿ, ಈ ಬೆನಿಫಿಟ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಮತ್ತು ನಿಮ್ಮ ಗ್ರೌಂಡ್ ವಾಟರ್, ನಿಮ್ಮ ಅಂತರ್ಜಲ ಮಟ್ಟವನ್ನು ಅಷ್ಟೇ ಕಾಯ್ದಿರಿಸ್ಕೋಬೋದು, ಮತ್ತು ಫ್ಯೂಚರಲ್ಲಿ ಅದನ್ನು ಕಾಯ್ದಿರ್ಕೋಬೋದು. ಯಾಕಂದರೆ ತುಂಬ ಫ್ಯೂಚರಲ್ಲಿ ಪ್ರತಿಯೊಬ್ಬರಿಗೂ ಈಗ ಚಿಕ್ಕ ಮಗುವಿನಿಂದ ಗೊತ್ತಾಗ್ತಿದೆ ಅಂತರ್ಜಲ ಮಟ್ಟ ಎಷ್ಟು ಇಳಿದು ಹೋಗಿದೆ ಅಂತ. ಸೊ ಅದಕ್ಕೆ ನಾವು ಕೆಲವೊಂದು ಈ ಡ್ರೌಟ್ ಏರಿಯಾಸ್ ಅಂತ ಏನು ಬರ್ತದೆ, ಆ ಡ್ರೌಟ್ ಏರಿಯಾಸಲ್ಲಿ ಇದು ಈ ಥರದ ರೀಸೈಕ್ಲಿಂಗ್ ಗ್ರೇ ವಾಟರ್ನ ಸಿಸ್ಟಮನ್ನು ನಾವು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಅವರಿಗೆ ತುಂಬ ಬೆನಿಫಿಟ್ಸ್ ನಾವು ಹೇಳ್ಬೋದು. ಮತ್ತು ಈಗ ನಾನೀಗ ಹೇಳಿದ್ದು ಅರ್ಬನ್ ಏರಿಯಾಗಳಲ್ಲಿ, ಇನ್ನು ನಾನು ಬಂದರೆ ರೂರಲ್ ಏರಿಯಾಗಳಲ್ಲಿ ಹೇಗೆ ಮಾಡ್ಬೋದು ಅಂತ. ರೂರಲ್ ಏರಿಯಾಗಳಲ್ಲಿ ಏನಂತಂದರೆ ರೀಯೂಸ್ಗಿಂತ ಅಲ್ಲಿ ಏನಾಗುತ್ತೆ ಅಂದರೆ ಹಾರ್ವೆಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ರೀಯೂಸ್ಗಿಂತ ಹಾರ್ವೆಸ್ಟಿಂಗ್. ಯಾಕಂತಂದರೆ ರೀಯೂಸ್ಗಿಂತ ಅಂತಂದರೆ ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಸ್ಪೆಷಲಿ ಅಲ್ಲಿರೋ ಸಾಯಿಲ್ ಸ್ಟ್ರಕ್ಚರ್ ಆಗಿರ್ಬೋದು, ಅವರು ವಾಸಿಸುವಂಥ ಅಲ್ಲಿ ಸರೌಂಡಿಂಗ್ ಕಂಡೀಷನ್ಸ್ ಆಗಿರ್ಬೋದು, ಅಲ್ಲೇನಾಗ್ತದೆ ಅಂದರೆ ಅವರಿಗೆ ಕಂಪ್ಲೀಟ್ ಮಣ್ಣಿನಲ್ಲಿ ಇರುವಂಥ ತೇವಾಂಶ ಏನಿರ್ತದೆ ಅಂದರೆ, ಸೊ ಅದು ಅವರಿಗೆ ಏನಾಗುತ್ತೆ ಗೊಬ್ಬರವಾಗಿ ಪರಿವರ್ತಿಸ್ತೈತೆ. ಗೊಬ್ಬರವಾಗಿ ಅಂದರೆ ಪ್ರತಿಯೊಂದು, ಅದು ಎಲೆ ಬಿದ್ದಿರ್ಬೋದು, ಇಲ್ಲ ಅದ್ರ ಮೇಲೆ ನೀರು ಬಿದ್ದಿರ್ಬೋದು, ಮಣ್ಣು ಬಿದ್ದಿರ್ಬೋದು. ಸೊ ಇದೇನಾಗುತ್ತೆ ಅಂದರೆ ಅಲ್ಲಿ ಅದರ್ವೈಸ್ ಅವರ ಇದರಿಂದ ಬರುವಂಥ ನೀರು ಅಲ್ಲಿ ಅವರಿಗೆ ಫ್ಲೋ ಆಗ್ತಿರ್ಬೋದು. ಸೊ ಹೀಗೆ ಈ ಮಿಶ್ರಿತವಾಗಿ ಏನಾಗುತ್ತೆ ಅಂದರೆ ಅವರಿಗೆ ನ್ಯಾಚುರಲ್ಲೇ ಗೊಬ್ಬರ ರೆಡಿ ಆಗಿಬಿಡ್ತದೆ, ಅದನ್ನು ಅವ್ರು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಆ ಗಿಡಗಳು ಒಳ್ಳೆ ಪೋಷಕಾಂಶ ಕೊಡ್ತದೆ, ಒಳ್ಳೆಯ ರೀತಿಯಿಂದ ಬೆಳೀತದೆ. ಅದು ಸೆಕೆಂಡ್ರಿ.
ಬಟ್ ವಿಷಯ ಏನಂತಂದರೆ ನಾನಿಲ್ಲಿ ಗ್ರೇ ವಾಟರ್ ರೂರಲ್ ಏರಿಯಾಸ್ಗಳಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇಲ್ಲಿ ರೂರಲ್ ಏರಿಯಾಸ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಹಳ್ಳಿ ಪ್ರದೇಶಗಳಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಪೆಷಲಿ ಅವರು ರೀಚಾರ್ಜ್ ಬಗ್ಗೆ ತುಂಬ ಅಂದರೆ ತುಂಬಾ ಗಮನ ಕೊಡಬೇಕು. ರೀಚಾರ್ಜ್ ಬಗ್ಗೆ ಅಂದರೆ ಆ ನೀರನ್ನು ಹೆಂಗೆ ಹಿಡಿದುಕೊಳ್ಬೇಕು ಅಂತ ನೋಡಿ. ದಕ್ಷಿಣ ಕನ್ನಡದಲ್ಲಿ ಎಷ್ಟು ನಮಗೆ ಮಳೆ ದೊರಕ್ತದೆ ಅಂತ ಗೊತ್ತಿದೆ, ಮಳೆ ಹೇಗಾಗ್ತದೆ ಅಂತಲೂ ಗೊತ್ತಿದೆ. ಸೊ ದಕ್ಷಿಣ ಕನ್ನಡದಲ್ಲಿ ಇದೆಲ್ಲ ಮಾಡ್ಬೋದು. ದಕ್ಷಿಣ ಕನ್ನಡದಲ್ಲಿ ನಾವು ಮಳೆಗಾಲದಲ್ಲಿ ಇದೆಲ್ಲ ನಾವು ಮಾಡಿದ ಕಾರ್ಯವು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಬೇಸಿಗೆ ಕಾಲದಲ್ಲಿ ರಿಸಲ್ಟ್ ಗೊತ್ತಾಗ್ತದೆ ನಮಗೆ. ಇದರಲ್ಲಿ ನಿಮಗೆ ದಕ್ಷಿಣ ಕನ್ನಡ ಏರಿಯಾಗಳಲ್ಲಿ ನಿಮಗೆ ಗೊತ್ತು ಉಬ್ಬು ತಗ್ಗಾದ ಪ್ರದೇಶ ಇದೆ. ಉಬ್ಬು ತಗ್ಗಾದ ಪ್ರದೇಶದಿಂದ ಏನಾಗುತ್ತೆ ಅಂದರೆ ಮಳೆ ಆದಾಗ ಮೇಲಿನ ನೀರು ಫ್ರಮ್ ಹೈ ರೀಜನ್ ಟು ಲೋ ರೀಜನ್, ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ನೀರು ಹರಿತಾ ಬರ್ತದೆ. ಆ ಹರಿತಾ ಬರೋ ನೀರಿಗೆ ನೀವೇನು ಮಾಡಬೇಕು, ಹರಿತಾ ಬರೋರಿಗೆ ನೀರಿಗೆ ನೀವು ಸಡನ್ನಾಗಿ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ನೀರನ್ನು ಜೋರಾಗಿ ಬರೋದಕ್ಕೆ ಸಡನ್ ಸ್ಟಾಪ್ ಮಾಡಲಿಕ್ಕೆ, ಅದಕ್ಕೆ ಹಂತ ಹಂತವಾಗಿ ನೀವೇನು ಮಾಡಬೇಕಂತಂದರೆ, ಸೊ ಅದಕ್ಕೆ ಅಡ್ಡವಾಗಿ ಏನು ಮಾಡಬೇಕು, ಬಂಡ್ಸ್ ಅಂತ ನಾವು ಹೇಳ್ತೇವೆ, ಬಂಡ್ಸ್ ಅಥವಾ ನಿಮಗೆ ಆ ಬಂಡ್ಸ್ ನ್ಯಾಚುರಲ್ ಬಂಡ್ಸ್ ಅದನ್ನು ರೆಡಿ ಮಾಡಿದರೆ ಸಾಕು. ನೀವು ಆ ಬಂಡ್ಸಿಂದ ಓವರ್ಫ್ಲೋ ಆಗಿರೋ ನೀರೇನಾಗುತ್ತೆ ಅಂದರೆ ಕೆಳಗೆ ಹರಿತದೆ, ಉಳಿದಿದ್ದ ನೀರೇನು ಅಲ್ಲೇ ಉಳಿತದೆ. ಸೊ ಅಲ್ಲೇ ಉಳಿತಾ ಆ ನೀರೇನಾಗುತ್ತೆ, ಇನ್ಫಿಲ್ಟ್ರೇಟ್ ಆಗ್ತದೆ. ಇನ್ಫಿಲ್ಟ್ರೇಷನ್ ಅಂದರೆ ಕೆಳಗಡೆ ಹೋಗ್ತದೆ ನೀರು, ಆ ಮಣ್ಣಿನ ತೇವಾಂಶ ಇನ್ಕ್ರೀಸ್ ಮಾಡ್ತದೆ, ಮಣ್ಣಿನ ಕೆಳಗೆ ಹೋಗಲಿಕ್ಕೆ ಟ್ರೈ ಮಾಡ್ತದೆ. ಸೊ ಅದಕ್ಕೆ ನಾನು ಯಾಕೆ ಹೇಳ್ತಿದ್ದೀನಿ, ಬಂಡ್ಸ್ ರೆಡಿ ಮಾಡಿದ್ರಾ, ಬಂಡ್ಸ್ ಆಯ್ತಾ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಅದರ ಕೆಳಗೆ ಬನ್ನಿ. ಹಾಗೆ ಕೆಳಗಡೆ ಬಂದು ಏನು ಮಾಡಬೇಕು ನೀವು, ಅದಕ್ಕೆ ನಿಮಗೆ ತಕ್ಕ ಹಾಗೆ ಡ್ರಿಲ್ ಅಲ್ಲೊಂದು ಕೆಲವು ಹೋಲ್ಸ್ ಮಾಡಿ, ಅಂದರೆ ರ್ಯಾಂಡಮ್ ಆಗಿ ಹೋಲ್ಸ್ ಮಾಡಬೇಕು ನಾವಲ್ಲಿ. ಯಾಕಂತಂದರೆ ಮಳೆ ನೀರು ನಮ್ಗೆ ಇದೇ ಡೈರೆಕ್ಷನಲ್ಲಿ ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ, ರ್ಯಾಂಡಮ್ ಆಗಿ ಬರ್ಬೋದು. ಸೊ ಆ ರ್ಯಾಂಡಮ್ ಆಗಿ ಬರೋ ನಾನು ಅದಕ್ಕೆ ಹೇಳ್ತಿರೋದು, ಆ ಹೋಲ್ಸ್ ಇದೆಯಲ್ಲ ಅದನ್ನು ನಾವು ರ್ಯಾಂಡಮ್ ಆಗಿ ಮಾಡಬೇಕು. ಆ ರ್ಯಾಂಡಮ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಹೋಲ್ಸಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಆ ನೀರು ನಿಂತ್ಕೊಳ್ಳೋದೆಲ್ಲ ಇನ್ಫಿಲ್ಟ್ರೇಟ್ ಆಗ್ತದೆ. ಅದಕ್ಕೆ ಇದು ಈ ಇನ್ಫಿಲ್ಟ್ರೇಷನ್ ಆದಮೇಲೆ ಅದಕ್ಕೆ ಟ್ರೆಂಚಸ್ ಅಂತ ಹೇಳ್ತೇವೆ. ಟ್ರೆಂಚಸ್ ಅಂತ ಅಂದರೆ ಅಡ್ಡಗೋಡೆ ಥರ ಸ್ವಲ್ಪ ನಾವು ಏನು ಮಾಡಬೇಕು, ಮೇಲಿಂದ ನೀರು ಬರುವಂಥದ್ದನ್ನು ಟ್ರೆಂಚಸ್ ಮುಖಾಂತರ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸಿ ಏನು ಮಾಡಬೇಕು, ಇದನ್ನು ನಿಮ್ಮ ಬಾವಿ ಇದೆಯಾ ಇಲ್ಲ ಬೋರ್ವೆಲ್ ಇದೆಯಾ ಇದಕ್ಕೆ ಬಿಡುವ ಮೊದಲು ಏನು ಮಾಡಬೇಕು, ಇದನ್ನು ಸರಿಯಾಗಿ ನೀವು ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಯಾವ ಥರ, ನೀವು ನ್ಯಾಚುರಲಾಗಿ ಫಿಲ್ಟರ್ ಮಾಡ್ಬೋದು. ಹೇಗೆ ಅಂತೀರಾ, ಡಿಪೆಂಡ್ ಅಪಾನ್ ನಿಮ್ಮದು ವಾಟರ್ ಕ್ವಾಲಿಟಿ ಮೇಲೆ, ವಾಟರ್ ಕ್ವಾಂಟಿಟಿ ಮೇಲೆ, ಎಷ್ಟು ಕ್ವಾಂಟಿಟಿ ಬರ್ತಾ ಇದೆ ಆ ಒಂದು ಕ್ವಾಂಟಿಟಿ ಮೇಲೆ ನೀವೇನು ಮಾಡ್ಬೋದು, ರೀಚಾರ್ಜನ್ನು ಮಾಡ್ಬೋದು ಮತ್ತು ಅದನ್ನು ಫಿಲ್ಟರ್ ಮಾಡ್ಬೋದು. ಫಿಲ್ಟರ್ ಹೇಗೆ ಅಂತಂದರೆ ಆ ಕ್ವಾಂಟಿಟಿ ಆಫ್ ವಾಟರ್ ಮೇಲೆ ನೀವು ಒಂದು 300 liters ಪ್ರತಿ ಎಷ್ಟು ಲೀಟರ್ ನೀವೊಂದು ಅಂದಾಜು ಆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಗೊತ್ತಾಗ್ತದೆ, ಇಷ್ಟು ಲೀಟರಿಗೆ ನಾನು ಇಷ್ಟು ಲೀಟರ್ದು ಒಂದು ಬಾಕ್ಸ್ ತೊಗೋಬೇಕು. ಆ ಬಾಕ್ಸ್ ತೊಗೊಳ್ಳಿ, ಆ ಬಾಕ್ಸಲ್ಲಿ ನೀವು ನ್ಯಾಚುರಲ್ ಆಗಿ ಇದು ಮಾಡಿ. ನ್ಯಾಚುರಲ್ ಆಗಿ ಅಂದರೆ ಈಗ ಬೋಲ್ಡರ್ ಸಿಗ್ತದೆ ಮತ್ತು ಫಿಲ್ಟರ್ ಶೀಟ್ ಸಿಗ್ತದೆ. ಮೊದಲು ಬೋಲ್ಡರ್ಸ್ ಹಾಕಿ, ಅದಿಷ್ಟು 2 mm 3 mm ಅಂತ ಬೋಲ್ಡರ್ಸ್ ಬರ್ತದೆ. ನೆಕ್ಸ್ಟ್ ಅದಕ್ಕೆ ಒಂದು ಫಿಲ್ಟರ್ ಶೀಟ್ ಅಂತ ಬರ್ತದೆ. ನೆಕ್ಸ್ಟು ಏನು ಮಾಡಬೇಕು, ಸ್ವಲ್ಪ ಜೆಲ್ಲಿದು ಕ್ರಶ್ಡ್ ಜೆಲ್ಲಿ ಬರ್ತದೆ, ಅಂದರೆ ಈ mmಕ್ಕಿಂತ ಸ್ವಲ್ಪ ಚಿಕ್ಕದಾಗ, ಅದ್ರ ಮೇಲೆ ಮತ್ತೆ ಫಿಲ್ಟ್ರದ್ದು ಒಂದು ನೆಟ್ ಫಿಲ್ಟರ್ ಅಂತ ಬರ್ತದೆ. ಆ ನೆಟ್ ಫಿಲ್ಟರ್ ಆದಮೇಲೆ ಇಂಪಾರ್ಟೆಂಟ್ ಅಂತಂದರೆ ಬೋಲ್ಡ್ರಸ್, ಅಂದರೆ ಅದು ಒಂದು 8 mm ಸೈಜ್ ಇರುವಂಥ ಬೋಲ್ಡ್ರಸ್. ಆ ಬೋಲ್ಡ್ರಸ್ಸನ್ನು ಹಾಕಿ ಅದರ ಮೇಲೆ ಕೋಲ್ ಹಾಕಿ. ಕೋಲ್ ಹಾಕೋದ್ರಿಂದ ಈ ಒಂದು ಈ ಲೇಯರ್ ಈ ಒಂದು ಪ್ರೊಫೈಲ್ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀರು ನಿಮಗೆ ಬರ್ತಾ ಏನಾಗುತ್ತೆ ಅಂದರೆ ಪ್ಯೂರ್ ಆಗಿ ಸಿಗ್ತದೆ. ಏನೇನು ಕಂಟ್ಯಾಮಿನೇಟೆಡ್ ಇರ್ತದಲ್ಲ ಅದು ಕಂಟ್ಯಾಮಿನೇಟೆಡ್ ಅಲ್ಲೇ ಸ್ಟಾಕ್ ಆಗಿ ಪ್ಯೂರ್ ವಾಟರ್ ಕೆಳಗಡೆ ಬಂದು, ಆ ಕೆಳಗಡೆ ಬಂದಿರುವಂಥ ನೀರನ್ನು ನೀವು ಬಾವಿಗಾದರೂ ಕೊಡಿ ಇಲ್ಲ ನಿಮ್ಮ ಬೋರ್ವೆಲ್ಲಿಗಾದರೂ ಕೊಡಿ. ಆದರೆ ಡೈರೆಕ್ಟಾಗಿ ನೀವು ಯಾವುದೇ ಬೋರ್ವೆಲ್ಲಿಗೆ ಬಾವಿಗೆ ಕೊಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಳೆಗಾಲದಲ್ಲಿ ಹೇಗೆ ಕಂಟ್ಯಾಮಿನೇಟೆಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ಒನ್ಸ್ ಇಫ್ ಬಿಕಮ್ ಕಂಟ್ಯಾಮಿನೇಟೆಡ್ ಅಂಡರ್ಗ್ರೌಂಡ್, ನಿಮ್ಮಿರೋ ಸರೌಂಡಿಂಗ್ ಎಲ್ಲ ಏರಿಯಾ ಕೂಡ ಕಂಟ್ಯಾಮಿನೇಟೆಡ್ ಆಗ್ತಾ ಹೋಗ್ತದೆ. ಆದ್ದರಿಂದ ಕಂಟ್ಯಾಮಿನೇಟೆಡ್ ಆಗಲಿಕ್ಕೆ ಆಗೋದನ್ನು ತಡಿಬೇಕಾಗ್ತದೆ. ಸೊ ಆದ್ದರಿಂದ ನಾವು ನೀರನ್ನು ಫಿಲ್ಟರ್ ಮಾಡೇ ಕೊಡಬೇಕಾಗ್ತದೆ. ಫಿಲ್ಟರ್ ಮಾಡಲಿಕ್ಕೆ ನಿಮಗೆ ತುಂಬ ಟೆಕ್ನಾಲಜಿ ಈ ಥರ ಬಂದಿದೆ. ಬಟ್ ನ್ಯಾಚುರಲ್ ಆಗಿ ನಿಮಗೆ ಒಂದು ಕಡಿಮೆ ದರದಲ್ಲಿ ಎಲ್ಲ ನಿಮಗೆ ಫಿಲ್ಟರ್ ಮಾಡಬೇಕು ಅಂತಂದರೆ ಸೊ ಈ ಥರ ನೀವು ಹೋಗ್ಬೋದು. ಬಟ್ ನಿಮಗೆ ಹೆಚ್ಚುವರಿ ನಿಮಗೆ ಬೇಕು ಈ ಥರ, ನಮಗೆ ಈ ಥರ ಮನೆಗೆ ಮಾಡಿಸ್ಬೇಕು ಅಂದರೆ ರೈನ್ ವಾಟರ್ ಈ ಒಂದು ಕಾನ್ಸೆಪ್ಟಿಗೆ ನಾವೇನಂತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೇವೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ನಾನು ಹೇಳಿದ್ದು ನಿಮ್ಮ ಟ್ರೆಂಚಸ್ ಬರ್ಡ್ಸ್ ಇದನ್ನೆಲ್ಲ ಹೇಗೆ ನ್ಯಾಚುರಲ್ ಆಗಿ ಮಾಡಬೇಕಂತ. ಬಟ್ ನೀವು ಇನ್ನೊಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಂದರೆ ರೂಪ್ ಟಾಪ್ ಅಂತ ಬರ್ತದೆ. ರೂಪ್ ಟಾಪಲ್ಲಿ ಅಂದರೆ ನಿಮ್ಮ ಮನೆಯ ಮೇಲೆ ಬಿದ್ದಿರುವಂಥ ನೀರು ಹೇಗೆ ನೀವು ಪೈಪ್ ಮುಖಾಂತರ ಅದನ್ನು ಕಲೆಕ್ಟ್ ಮಾಡಬೇಕು, ಆ ಕಲೆಕ್ಟ್ ಮಾಡಿರುವಂಥ ನೀರನ್ನು ನೀವು ಹೇಗೆ ನಿಮ್ಮ ಸರೌಂಡಿಂಗ್ ನಿಮ್ಮ ಮನೆಯ ಸುತ್ತಲೂ ಇರುವಂಥ ನಿಮ್ಮ ಬೋರ್ವೆಲ್ಲಿಗೋ ಇಲ್ಲ ಓಪನ್ ವೆಲ್ಲಿಗೋ ಹೇಗೆ ನಿಮ್ಮ ನೀರನ್ನು ಹೊರತೆಯನ್ನು
ಸೆಲೆಗಳನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನೀವು ರೂಪ್ ಟಾಪ್ ಅಂತ ಹೇಳ್ತೇವೆ ನಾವು. ರೂಪ್ ಟಾಪ್ ಅನ್ನೋದು ಈ ನಮ್ಮ ರೀಚಾರ್ಜಲ್ಲಿ ಒಂದು ವಿಧ ಅದು. ಅದರಲ್ಲಿ ನಾವೇನಾಗುತ್ತೆ, ಆ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ನಿಮ್ಮ ಮನೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಆ ಒಂದು ನಾವು ಅಳತೆ ಮೇಲೆ ಏನು ಮಾಡ್ತೇವೆ ಅಂತಂದರೆ ನಾವು ಆ ರೀಚಾರ್ಜ್ ಸ್ಟ್ರಕ್ಚರನ್ನು ತಯಾರು ಮಾಡ್ತೇವೆ. ಯಾಕಂತಂದರೆ ನಿಮ್ಮ ಆ ಸ್ಕ್ವೇರ್ ಫೀಟಲ್ಲಿ ಎಷ್ಟು ರೇನ್ಫಾಲ್ ಬೀಳ್ತದೆ, ಎಷ್ಟು ಹೋಲ್ಡಿಂಗ್ಸ್ ಕೆಪಾಸಿಟಿ ಇದೆ, ಎಷ್ಟು ಕಲೆಕ್ಟ್ ಆಗ್ಬೋದು, ಎಷ್ಟು ಫ್ಲೋ ಇರ್ಬೋದು, ಪ್ರತಿಯೊಂದು ಈ ಮುಖಾಂತರ ನಾವು ಈ ಕ್ಯಾಲ್ಕುಲೇಷನ್ ಮೇಲೆ ಏನು ಮಾಡ್ತೇವೆ ಅಂದರೆ ಆ ಒಂದು ರೀಚಾರ್ಜ್ ಸ್ಟ್ರಕ್ಚರನ್ನು ಅರೇಂಜ್ಮೆಂಟ್ ಮಾಡ್ತೇವೆ. ಸೊ ಇದಕ್ಕೆ ನಾನು ಅದಕ್ಕೆ ಹೇಳ್ತಿರೋದು, ಮತ್ತು ಈಗ ನೀವು ಬಾವಿಯಲ್ಲಿ ಇಲ್ಲ ಕೊಳವೆ ಬಾವಿಯಲ್ಲಿ ಏನಾದರೂ ಓವರ್ಫ್ಲೋ ಆಗ್ತಾ ಇದೆಯಾ, ಅಲ್ಲಿ ನೀರು ಕೊಟ್ಟಿದ್ದೀರಾ, ಅಲ್ಲೇ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದೀರಾ, ಅಲ್ಲಿಂದ ಏನಾದರೂ ಓವರ್ಫ್ಲೋ ಆಗ್ತಾ ಇದೆಯಾ, ಸೊ ಅದನ್ನು ನೀವು ಸ್ಟ್ರೀಮಿಗೆ ಡೈವರ್ಟ್ ಮಾಡಿ. ನಿಮ್ಮಲ್ಲಿ ಹೋಗುತ್ತಿರೋ ತೋಡುಗಳಿವೆ, ಇಲ್ಲಿ ತೋಡುಗಳು ನಾವು ಕಾಣ್ತೇವೆ, ಆ ತೋಡಿಗೆ ಹೋಗಲಿಕ್ಕೆ ಬಿಡಿ. ಆ ತೋಡಲ್ಲಿ ಹೋಗೋ ನೀರನ್ನು ಏನು ಮಾಡಬೇಕಂತಂದರೆ ನೀವು ಒಂದು ನ್ಯಾಚುರಲ್ ಚೆಕ್ ಡ್ಯಾಮ್ಸ್ ಥರ ಮಾಡಿ. ಅದಕ್ಕೆ ನೀವು ಇದನ್ನೇ ಮಾಡಬೇಕಂತೇನಿಲ್ಲ, ನ್ಯಾಚುರಲ್ ಆಗಿ ಒಂದು ಚೆಕ್ ಡ್ಯಾಮ್ಸ್ ಮಾಡಿ. ಈ ಥರದ ಚೆಕ್ ಡ್ಯಾಮ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀರು ನಿಮ್ಗೆ ಕಂಪ್ಲೀಟಾಗಿ ಅರೆಸ್ಟ್ ಆಗ್ತದೆ. ನೀರು ನಿಮಗೆ ಕಂಪ್ಲೀಟಾಗಿ ಅರೆಸ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಅರೆಸ್ಟ್ ಆಗೋದಿಲ್ಲ, ಆ ಫ್ಲೋ ಇದೆಯಲ್ಲ, ಆ ರನ್ ಆಫ್ ಇದೆಯಲ್ಲ, ಆ ರನ್ ಆಫ್ ಇರೋದನ್ನು ನೀವು ಆ ಸ್ಪೀಡನ್ನು ಕಡಿಮೆ ಮಾಡ್ಬೋದು. ಆ ಸ್ಪೀಡ್ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಈಗ ನೋಡಿ ಒಂದು ಬೆಟ್ಟದಿಂದ ಒಂದು ಮಳೆ ಆಗಿದೆ ಅಂತ ತಿಳ್ಕೊಳ್ಳಿ, ಆ ಬೆಟ್ಟದಿಂದ ನೀರು ಬೀಳ್ತಾ ಇದೆ, ಆ ನೀರು ಬೀಳ್ತಾ ಇದ್ರಿಂದ ಆ ಸ್ಲೋಪ್ ನಿಮಗೆ ತುಂಬ ಎತ್ತರವಾಗಿತ್ತು, ಆ ಸ್ಲೋಪ್ ಅಂದರೆ ನೀರೇ ಹಣಿ ಇಂಗೋದಿಲ್ಲ ಅದರಲ್ಲಿ, ಅದೇ ನಿಮಗೆ ಒಂದು ಸ್ವಲ್ಪ ಜಂಟಲ್ ಆಗಿತ್ತು ಅಂತ ತಿಳ್ಕೊಳ್ಳಿ, ನೀರು ಇಂಗ್ತದೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಈ ರನ್ ಆಫ್ ಇದೆಯಲ್ಲ, ಈ ರನ್ ಆಫನ್ನು ನಾವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡೋ ರೀತಿ ಹೇಗಿದೆ ಅಂದರೆ ರ್ಯಾಂಡಮ್ ಆಗಿ ಅಲ್ಲೆಲ್ಲೇ ಬಂಡ್ಸ್ ಅಂದರೆ ನಾವು ಚೆಕ್ ಡ್ಯಾಮ್ಸ್ ಥರ ಒಂದು ನ್ಯಾಚುರಲ್ ಥರ ಮಾಡಿ. ನ್ಯಾಚುರಲ್ಸ್ ನಾನು ಇಲ್ಲೆಲ್ಲ ನೋಡಿದ್ದೇನೆ ದಕ್ಷಿಣ ಕನ್ನಡ, ನ್ಯಾಚುರಲ್ ಆಗಿ ತುಂಬ ಫಂಟಾಸ್ಟಿಕ್ ಮಾಡಿದ್ದಾರೆ. ಮತ್ತು ಆ ರಿಸಲ್ಟ್ ಕೂಡ ಮ್ಯಾಕ್ಸಿಮಮ್, ನೀವು ಸುಳ್ಯ ತಾಲೂಕು ಆ ಕಡೆಯಲ್ಲೆಲ್ಲ ಹೋದರೆ ಸರ್ಫೇಸ್ ವಾಟರ್ನ ಅವ್ರು ಹೇಗೆ ರೀಚಾರ್ಜ್ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಅವೇರ್ನೆಸ್ ಆಗಿಬಿಟ್ಟಿದೆ. ಮತ್ತು ಅಲ್ಲಿ ಮ್ಯಾಕ್ಸಿಮಮ್ ಬೋರ್ವೆಲ್ಸೇ ಕಡಿಮೆ ಆಗ್ತಾ ಇದೆ ನಿಜ. ಆ ಸುಳ್ಯ ಆ ಕಡೆಯಲ್ಲೆಲ್ಲ ಹೋದರೆ ಸರ್ಫೇಸ್ ವಾಟರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ತುಂಬ ಚೆನ್ನಾಗಿ ಅದನ್ನು ರೀಚಾರ್ಜ್ ಮಾಡೋ ಥರನೂ ಇದೆ. ಸೊ ಅದರಿಂದ ನಾನು ಹೇಳೋದು, ಇಲ್ಲಿ ತೋಡು ಅಂತ ಬರ್ತದೆ, ತೋಡಿನಲ್ಲಿ ಒಳ್ಳೆ ನೀರು ಹೋಗ್ತದೆ ಮಳೆಗಾಲದಲ್ಲಿ, ಅದನ್ನು ಏನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ಬಂದ್ ಮಾಡಬೇಕು. ನೀವು ಇಲ್ಲಿ ಬಂದ್ ಮಾಡಿದರೆ ಮತ್ತೆ ಅಲ್ಲಿ ನದಿಗೆ ಪ್ರಾಬ್ಲಮ್ ಆಗ್ತದೆ. ಬಟ್ ವಿಷಯ ಏನಂದರೆ ಇದೆಲ್ಲ ತೋಡುಗಳು ಹೋಗಿ ಜಾಯ್ನ್ ಆಗೋದು ನದಿಗಳಿಗೆ, ನದಿಗಳದಿಂದ ಆ ಸಿಟಿಗಳಲ್ಲಿ ಮತ್ತು ಅಲ್ಲಿರೋ ಜನಗಳಲ್ಲಿ ನೀರು ಬೇಕಾಗಿರ್ತದೆ. ಅದು ಕೂಡ ನಾನೊಂದು ಇಂಪಾರ್ಟೆಂಟ್ ಹೇಳ್ತೇನೆ. ಬಟ್ ವಿಷಯ ಏನಂತಂದರೆ ಅಲ್ಲೆಲ್ಲಿ ಅಂತ ತುಂಬ ಜೋರಾದ ಮೂಮೆಂಟ್ ಇದ್ದಾಗ ನೀವೇನು ಮಾಡಬೇಕು, ಆ ನೀರನ್ನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗ್ತದೆ. ಇನ್ಫಿಲ್ಟ್ರೇಷನಿಂದ ಏನಾಗುತ್ತೆ ಅಂದರೆ ನಿಮಗೆ ಒರತೆ ಒಸರು ಅಂತವೆಲ್ಲ ನಿಮ್ಮ ಬಾವಿಗಳಲ್ಲಿ ಆ ಸೆಳೆತ ಏನಿದೆ ಸೆಳೆ ಅದು ಎಲ್ಲ ನಿಮಗೆ ಇನ್ಕ್ರೀಸ್ ಆಗ್ತದೆ. ಮತ್ತು ಬೇಸಿಗೆ ಕಾಲದಲ್ಲಿ ನೀವು ಯಾವುದೇ ತೊಂದರೆಗಳನ್ನು ಅನುಭವಿಸೋದು ತುಂಬ ಕಡಿಮೆ ಆಗ್ತದೆ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಮ್ಯಾಕ್ಸಿಮಮ್ ಬೋರ್ವೆಲ್ಸನ್ನು ನಾವು ಮಾಡ್ತೇವೆ, ಮತ್ತು ಮ್ಯಾಕ್ಸಿಮಮ್ ಓಪನ್ ವೆಲ್ಸನ್ನು ಮಾಡ್ತೇವೆ, ಮತ್ತು ತುಂಬ ಕಷ್ಟ ಆಗ್ತದೆ ಬೇಸಿಗೆ ಕಾಲದಲ್ಲಿ ಎಲ್ಲ. ನಿಮಗೆ ಅವಕಾಶ ಇದೆ, ಮಾಡಲಿಕ್ಕೆ ಅವಕಾಶ ಇದೆ, ಮತ್ತು ಅಲ್ಲಿ ಸೋರ್ಸ್ ಇದೆ. ಪ್ರತಿಯೊಂದು ಇರಬೇಕಾದ್ರೆ ನಾವೇನು ಮಾಡಬೇಕಂತಂದರೆ ಅದನ್ನು ಯೂಸ್ ಮಾಡಬೇಕು. ಮತ್ತು ಅದನ್ನು ಹೇಗೆ ನಾವು ಫ್ಯೂಚರಲ್ಲಿ ಅದನ್ನು ನಾವು ಹೇಗೆ ಕಾಯ್ಕೋಬೇಕಂದರೆ ನಾವು ಇವಾಗ ಮಾಡಲೇಬೇಕಾಗ್ತದೆ. ಏನಿಲ್ಲ, ಈಗ ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮ ಮನೆಯ ಒಂದು ಹೇಗಿದೆ ನೋಡ್ಕೊಳ್ಳಿ. ಸುತ್ತಮುತ್ತ ಎಲ್ಲಿ ಎತ್ತರ ಇದೆ, ಎಲ್ಲಿ ಕೆಳಗಡೆ ಇದೆ, ಎಲ್ಲಿ ತೋಡು ಬರ್ತಾ ಇದೆ. ಸೊ ಈ ಒಂದು ಅಬ್ಸರ್ವೇಷನಿಂದ ನಿಮಗೇನಾಗ್ತದೆ ಅಂದರೆ ನಿಮಗೊಂದು ಐಡಿಯಾ ಸಿಗ್ತದೆ ಎಲ್ಲಿ ನೀರು ಜಾಸ್ತಿ ಬರ್ತದೆ, ಎಲ್ಲಿ ನಾವು ನೀರನ್ನು ಅರೆಸ್ಟ್ ಮಾಡಬೇಕಾಗ್ತದೆ. ಅರೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀರು ಇಂಗ್ತದೆ ನಿಮ್ಮ ನೆಲದಲ್ಲಿ. ನೀರು ಇಂಗೋದ್ರಿಂದ ಏನಾಗುತ್ತೆ ನಿಮಗೆ, ಆ ಮಣ್ಣಿನ ತೇವಾಂಶ ಜಾಸ್ತಿ ಆಗ್ತದೆ. ಈ ತೇವಾಂಶ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನೀವು ಹೇಳ್ತಿರಲ್ಲ, ಈಗ ನಾವು ಯಾವುದಾದ್ರೂ ಸರ್ವೆಗೆ ಹೋದಾಗ, ಅಲ್ಲಿ ಒಂದು ತಾಲೂಕಿನ ಸರ್ವೆಗೆ ಹೋದಾಗ ಅಲ್ಲಿ ಜನಗಳು ಹೇಳ್ತಾರೆ, ಸರ್ ನಮಗೆ ಮಾರ್ಚ್ ಏಪ್ರಿಲಲ್ಲಿ ಬಾವಿಗಳಲ್ಲಿ ನೀರೇ ಇರೋದಿಲ್ಲ ಸರ್, ಫುಲ್ ಡ್ರೈ ಆಗಿಬಿಡ್ತದೆ, ನಮ್ಗೆ ನೀರಿನ ಅವಶ್ಯಕತೆ ತುಂಬ ಇದೆ. ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದರೆ ಅಂದರೆ ಸೆಪ್ಟೆಂಬರ್ ಮೊದಲು ನೀವು ಈ ಥರದ ಒಂದು ಸ್ಟ್ರಕ್ಚರ್ಸನ್ನು ಎಲ್ಲ ರೆಡಿ ಮಾಡಿ ಪ್ರತಿಯೊಂದನ್ನು ನೀವು ರೆಡಿ ಇದ್ದರೆ ಮಳೆ ನಂತರ ಮಾರ್ಚ್ ಬಂದ ತಕ್ಷಣವೂ ಕೂಡ ನಿಮಗೆ ಆ ಥರದ್ದು ಯಾವುದೂ ಡ್ರೈ ಆಗಿರುವಂಥ ಸಂಭವ ಇರೋದಿಲ್ಲ ಅಲ್ಲಿ. ಯಾಕೆ ಗೊತ್ತಾ, ಯಾಕಂದರೆ ನಿಮ್ಮ ನೀರಿನ ಹೊರತೆ ಏನಾಗುತ್ತೆ ಅಂದರೆ ಆ ಇನ್ಫಿಲ್ಟ್ರೇಷನ್ನು ನಿಮಗೆ ಜಾಸ್ತಿ ಮಾಡ್ತದೆ, ಮತ್ತು ನಿಮಗೆ ಆ ಕಂಟಿನ್ಯೂಸ್ ಆಗಿ ಫ್ಲೋ ಇರ್ತದೆ. ಆ ಫ್ಲೋ ಇರೋದ್ರಿಂದ ಕಾರಣ ಏನಾಗುತ್ತೆ, ನಿಮಗೆ ಡ್ರೈ ಆಗೋ ಚಾನ್ಸಸ್ಸೇ ಇರೋದಿಲ್ಲ ಅಲ್ಲಿ. ಆದ್ದರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನಿಮ್ಮದು ಎಲ್ಲಿ ಎತ್ತರ ಪ್ರದೇಶ ಇದೆ ಅಲ್ಲಿ ಹೋಗಿ, ಎತ್ತರ ಪ್ರದೇಶದಿಂದ ಎಲ್ಲಿ ನೀರು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ ನಾವು ನಮ್ಮ ಒಂದು ಸೈಂಟಿಫಿಕ್ ವರ್ಡಲ್ಲಿ ಕ್ಯಾಚ್ಮೆಂಟ್ ಏರಿಯಾ. ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್, ಬಟ್ ಬೇಡ ಅದು ಕ್ಯಾಚ್ಮೆಂಟ್ ಏರಿಯಾ ಬೇಡ, ನೀರು ಎಲ್ಲಿ ಬೀಳುತ್ತದೆ ನೋಡಿ.
ನೀರು ಎಲ್ಲಿ ಬೀಳ್ತದೆ, ನೀರನ್ನು ನೀವು ಬೀಳೋ ಪ್ಲೇಸಲ್ಲಿ ಸಡನ್ನಾಗಿ ನೀವು ಅರೆಸ್ಟ್ ಮಾಡಲಿಕ್ಕಾಗಲ್ವಾ? ಆಗೋದಿಲ್ಲ. ಯಾಕಂತಂದರೆ ಕೆಲವೊಮ್ಮೆ ಆ ಥರ ಮಾಡಿದರೆ ಕೆಲವೊಮ್ಮೆ ನೀರು ಇಳಿದು ಇಳಿದು ಹಿಂಗೆ ಹಿಂಗೆ ಏನಾಗುತ್ತೆ ಅಂದರೆ ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಕೂಡ ಇದೆ. ನಾವೇನು ಈಗ ಮಡಿಕೇರಿಗಳಲ್ಲಿ ಎಲ್ಲ ನೋಡಿದ್ವಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗಿದ್ದು, ಆ ಥರ ಆಗೋ ಚಾನ್ಸಸ್. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ನೀವು ಸಡನ್ನಾಗಿ ಸ್ಟಾಪ್ ಮಾಡಬೇಡಿ ನೀರನ್ನ. ಅದಕ್ಕೆ ಒಂದು ಟ್ರೆಂಚಸ್ ಅಂತ ಮಾಡಿ, ಟ್ರೆಂಚಸ್ ಅಂತ ಹೇಳಿದ್ನಲ್ಲ, ಅಡ್ಡು ಒಂದು ಅಡ್ಡು ಏನಾದರೂ ಒಂದು ನ್ಯಾಚುರಲ್ ಥರ ಒಂದು ನಿಮ್ಮ ಆ ಮಣ್ಣಿನ ಹತ್ರನೇ ಒಂದು ಇದು ಮಾಡಿ. ಸೊ ಅಡ್ಡಾಗಿ ಅದನ್ನು ನಿಲ್ಲಿಸಿ, ಅದು ಅಡ್ಡಾಗಿ ಬರೋದು ಏನು ಮಾಡುತ್ತೆ, ನೀರು ನಿಲ್ಲಿಸಬೇಕು. ನೀರು ನಿಲ್ಲಿಸಿ ಅದ್ರ ಮೇಲೆ ಓವರ್ ಫ್ಲೋ ಆಗಿರೋ ನೀರು ಮತ್ತೆ ಕೆಳಗೆ ಬರ್ತದೆ. ಆ ಓವರ್ ಫ್ಲೋ ಆಗಿರೋ ನೀರು ಏನಾಗಿ ಮಾಡಬೇಕಂತಂದರೆ, ಆ ಓವರ್ ಫ್ಲೋಗೆ ನೀವು ಅಲ್ಲೊಂದು ರಬ್ಬರ್ ಚಕ್ ಅಂತಂದು ಹೇಳ್ತೇವೆ, ಅಂದರೆ ಪಾಟ್ ಹೋಲ್, ಆ ಪಾಟ್ ಹೋಲನ್ನು ನೀವು ಒಂದು ಸ್ವಲ್ಪ ಡಿಗ್ ಮಾಡಬೇಕಾಗತ್ತೆ. ಆ ಹೋಲ್ಸ್ ರ್ಯಾಂಡಮ್ ಆಗಿ ಮಾಡೋದ್ರಿಂದ ಏನಾಗುತ್ತೆ, ಆ ರ್ಯಾಂಡಮಲ್ಲಿ ಇರೋದ್ರಿಂದ ನೀರು ಇನ್ಫಿಲ್ಟ್ರೇಟ್ ಆಗ್ತಾ ಬರ್ತದೆ. ಇನ್ಫಿಲ್ಟ್ರೇಟ್ ಆಗ ಬರ್ತದೆ, ಆಮೇಲೆ ಏನು ಮಾಡಬೇಕು, ಅದನ್ನು ನೀವು ಒಂದು ಪಾಂಡ್ ಮಾಡಬೇಕು, ಅದ್ರ ಮುಂದೆ ಒಂದು ಪಾಂಡ್ ಥರ ಮಾಡಬೇಕು. ಪಾಂಡ್ ಒಂದು 10 feet ಆಗಿರ್ಬೋದು, 10 feet ಆಗಲ್ಲ, 10 feet ಎತ್ತರ ಅಂತ ಮಾಡಿರ್ಬೋದು, ಮಾಡಿದ್ರು ಒಳ್ಳೆಯದೆ. ಆ ಥರ ಏನಾಯ್ತು, ಅಲ್ಲಿಂದ ಓವರ್ ಫ್ಲೋ ಆಗಿರೋದನ್ನು ಸಪೋಸ್ ಅಲ್ಲಿ ಓವರ್ ಫ್ಲೋ ಆಯಿತು, ಆ ಓವರ್ ಫ್ಲೋನ ಸ್ಟ್ರೀಮಿಗೆ ಬಿಡಿ, ಸ್ಟ್ರೀಮಿಗೆ. ಯಾಕಂದರೆ ನಾವು ಜಾಸ್ತಿ ನೀರನ್ನ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸ್ಟ್ರೀಮಿಗೆ ಬಿಟ್ಟರೆ ಅಂತ ಏನಾಗುತ್ತೆ ಅಂದರೆ, ಆ ಸ್ಟ್ರೀಮಲ್ಲಿ ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟು, ನೀವು ಬಂಡ್ಸ್ ಅಂತ ಹೇಳಿದೆ, ಬಂಡ್ಸ್ ಆಗಿರ್ಬೋದು, ಚೆಕ್ ಡ್ಯಾಮ್ಸ್ ಆಗಿರ್ಬೋದು. ಸೊ ಹೀಗೆ ನೀವು ಮಾಡೋದ್ರಿಂದ ಏನಾಗುತ್ತೆ, ನೀರು ಅರೆಸ್ಟ್ ಆಗ್ತದೆ, ಮತ್ತು ಆ ನಿಮ್ಮ ಸರೌಂಡಿಂಗ್ ಪ್ರದೇಶಗಳಲ್ಲಿ ನೀರಿನ ಬರತೆ ಜಾಸ್ತಿ ಆಗ್ತದೆ. ಬೇಕಿದ್ರೆ ಮಾಡಿ ನೋಡಿ, ನೀವು ನಿಮಗಿನ್ನೂ ಟೈಮ್ ಇದೆ, ಯಾಕಂದರೆ ನಿಮಗಿನ್ನೂ ಅವಕಾಶ ಇದೆ. ಈಗ ಮಳೆಗಾಲ ಬರೋ ಕಾಲ ಆಯಿತು, ನಾನು ಮಾಡ್ತಾ ಅಂತಲ್ಲ, ತುಂಬ ಜನ ಮಾಡ್ತಾ ಇದ್ದಾರೆ, ಅವರಿಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಮತ್ತು ಯಾರು ಮಾಡ್ತಾ ಇಲ್ಲ, ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನೀವು ಇದು ಮಾಡೋದ್ರಿಂದ ನಿಮ್ಮ ಪ್ರದೇಶದಲ್ಲಿನೇ ನೀರಿನ ಒಂದು ಸೆಳೆತವನ್ನು ತುಂಬ ಅಂದರೆ ತುಂಬ ನೀವು ಜಾಸ್ತಿ ಮಾಡ್ಬೋದು, ಮತ್ತು ಯಾವುದೇ ತೊಂದರೆ ಇಲ್ಲದೆ ಫ್ಯೂಚರಲ್ಲಿ ನೀವು ತುಂಬ ಚೆನ್ನಾಗಿ ಸರ್ವೈವ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ಓಪನ್ ವೆಲ್ ಇದ್ದವರು ಓಪನ್ ವೆಲ್ಗೆ ಇದು ಮಾಡಿ, ಬೋರ್ವೆಲ್ ಇದ್ದವರು ಬೋರ್ವೆಲ್ ಕೊಡಿ. ಬಟ್ ಡೈರೆಕ್ಟಾಗಿ ಯಾರು ನೀರನ್ನು ಕೊಡಬೇಡಿ. ಮಳೆ ನೀರನ್ನು ನಾವು ಡೈರೆಕ್ಟಾಗಿ ಕೊಡಲಿಕ್ಕಿಲ್ಲ. ಮಳೆ ನೀರಲ್ಲಿ ಡೈರೆಕ್ಟಾಗಿ ಕೊಡ್ಬೋದು, ಬಟ್ ಏನಾಗುತ್ತೆ ಅದು ಸರ್ಫೇಸ್ ಮೇಲೆ ಬಿದ್ದಾದಮೇಲೆ ಏನಾಗುತ್ತೆ ಅಂದರೆ ಕಂಟ್ಯಾಮಿನೇಟೆಡ್ ಆಗ್ತದೆ. ಯಾಕಂದರೆ ಅಲ್ಲಿ ಮಣ್ಣಲ್ಲಿರುವ ಅಂಶ ಇರ್ಬೋದು, ಬೇರೆ 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 ಪ್ಲಸ್ಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲವೊಂದು ಅಂಶಗಳು ಬೇರೆ ಬೇರೆ ಇರ್ತವೆ, ಅದು ಕಂಟ್ಯಾಮಿನೇಟೆಡ್ ಆಯ್ತಂದರೆ, ಸೊ ಆ ಕಂಟ್ಯಾಮಿನೇಟೆಡ್ ನಾವು ಡೈರೆಕ್ಟಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತು ಇದ್ರ ಮೇಲೆ ನಾನು ಇನ್ನೊಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಅಗ್ರಿಕಲ್ಚರಲ್ಲಿ ಡ್ರಿಪ್ ಇರಿಗೇಷನ್ ಅಂತ ಮಾಡ್ತಾರೆ, ಮತ್ತು ಸ್ಪ್ರಿಂಕ್ಲರ್ ಅಂತ ಯೂಸ್ ಮಾಡ್ತಾರೆ. ನನ್ನ ಪ್ರಕಾರ ನೀವು ಈಗ ತೋಟದಲ್ಲಿ ಎಲ್ಲ ಮೊದಲು ನೀವು ತೋಟ ಮಾಡಬೇಕಂತ ಇದ್ದಾಗ, ಅದು ಸಸಿ ಇದ್ದಾಗ ಡ್ರಿಪ್ ಇರಿಗೇಷನ್ ಮಾಡಿ ದಯವಿಟ್ಟು. ಯಾಕಂದರೆ ಡ್ರಿಪ್ ಇರಿಗೇಷನ್ ತುಂಬ ಇಂಪಾರ್ಟೆಂಟು, ಡ್ರಿಪ್ ಇರಿಗೇಷನಿಂದ ತುಂಬ ನಮಗೆ ಲಾಭ ಇದೆ, ಬೆನಿಫಿಟ್ಸ್ ಇದೆ. ಸೊ ಆದಷ್ಟು ನೀವೇನು ಮಾಡ್ತೀರ ಅಂತಂದರೆ, ನೀರಿನ ಮಿತ ಬಳಕೆಯಿಂದ ಮಾಡಲಿಕ್ಕೆ ಟ್ರೈ ಮಾಡಿ. ಸ್ಪ್ರಿಂಕ್ಲರ್ ಏನಾಗುತ್ತೆ ಅಂತಂದರೆ, ಸ್ಪ್ರಿಂಕ್ಲರಿಂದ ಕೆಲವೊಬ್ಬ ಜನರು ಕೆಲವೊಂದು ಏನು ಕಾರಣಗಳು ಹೇಳ್ತಾರೆ, ಇಲ್ಲ ಸ್ಪ್ರಿಂಕ್ಲರ್ ಯೂಸ್ ಮಾಡೋದ್ರಿಂದ ನಮಗೆ ಅಲ್ಲಿ ಗಿಡಗಳಿಗೆ ತುಂಬ ಅನುಕೂಲ ಆಗ್ತದೆ, ಮತ್ತು ಮಣ್ಣು ಯಾವಾಗಲೂ ತೇವಾಂಶ ಭರಿತವಾಗಿರ್ತದೆ, ಅದು ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ನಾನು ಅಗ್ರಿ ಆಗ್ತೀನಿ. ಬಟ್ ಏನಾಗುತ್ತೆ ಅಂದರೆ, ಸ್ಪ್ರಿಂಕ್ಲರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಏನಾಗುತ್ತೆ ಅಂದರೆ, ನಿಮಗೆ ಔಟ್ಫ್ಲೋ ಆಗ್ತದೆ ಅಂದರೆ, ಆ ನೀರೋ ನೀರನ್ನು ನೀವು ಅಷ್ಟೇ ಕೆಪ್ಯಾಸಿಟಿ ಮೋಟರ್ ಬೇಕಾಗ್ತದೆ, ಅಷ್ಟೇ ನೀರನ್ನು ಹೊರಗೆ ಹಾಕಬೇಕಾಗುತ್ತೆ. ಬಟ್ ಡ್ರಿಪ್ ಇರಿಗೇಷನ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಇಸ್ ಪ್ರೊಸೆಸಿಂಗ್ ನೀವು ನೀರು ಕೊಡ್ತಾ ಇರೋದೆ ಆ ಡ್ರಿಪ್ ಇರಿಗೇಷನಲ್ಲಿ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ, ಡ್ರಿಪ್ ಇರಿಗೇಷನಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಲಾಭಗಳಿದೆ. ಸೊ ಅದರಿಂದ ನಾನು ರೈತರಿಗೆ ಅಂದರೆ ಅಗ್ರಿಕಲ್ಚರಿಗೆ ಸ್ಪೆಷಲಿ ನಾನು ಡ್ರಿಪ್ ಇರಿಗೇಷನಿಗೆ ಹೋಗಲಿಕ್ಕೆ ತುಂಬ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ತುಂಬ ಎಲೆಕ್ಟ್ರಿಸಿಟಿನೂ ಉಳಿತಾಯ, ನಿಮ್ಮ ಬೋರ್ವೆಲಿನ ನೀರು, ಹೀಗೆ ಒಂದು ಹಳ್ಳಿ ಹಳ್ಳಿ ಥರ ಒಂದು ನಾವು ಸೇವಿಂಗ್ ರೀಚಾರ್ಜ್ ಅವೇರ್ನೆಸ್ ಬಗ್ಗೆ, ಮತ್ತು ಮರುಪೂರ್ಣದ ಬಗ್ಗೆ ಹೀಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆದರೆ, ಡೆಫಿನೆಟ್ಲಿ ಒಂದು ಇಂಡಿಯಾನೇ ಕಂಪ್ಲೀಟ್ ಆಗಿ. ಕೇಳುಗರೆ, ಇದುವರೆಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನೀರಿನ ಮರುಬಳಕೆ ವಿಷಯವಾಗಿ ಮಾತನಾಡಿದ ಭೂವಿಜ್ಞಾನಿ ನಾಗಲಿಂಗ ಸ್ವಾಮಿ ಅವರ ಮಾತುಗಳನ್ನ ಕೇಳಿದ್ರೆ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.